फ्रेंड्स वेलकम बैक टू मई चानल एलू आरामू आरामी अंदकोती फ्रेंड्स एलू टिफन आयता सो इव नमदू इवग टिफन आयु चेतन आफीस हमारे अर्शन स्नान टिफन आगे इवग नोट्सू मत स्केच पेन्सल ओपन मिटकान पेंट मातनी अंदु सो इव नन कस ने आगे स्नान पूजे मत अड़े मध्यान के बड़े सारू मत अंदकी सो सोप्पित्तु पालक सोप्पेल्ल अदे ऊरिंद तगोबंदिरोदु पालक सोप्पु हाकि सांबार माडोण अंदुबिट्टु सो हर्षु नोडि इवाग पेंट माड्ता इदे नोडि पेन्सिल ना शार्प माड्कोंता इदाने कलर पेन्सिल ना स्केच पेन्नु कलर पेन्सिल एल्ल इट्कोंडिदाने सो इल्लि नोडि ड्राइंग बिड़सिदाने ऐनेनो एन चीनी इदु बिड़सिरोदु एन बिड़सिया चीनी एन अदु बिड़सिरोदु तड़ी हेळ्तनी यावाग हेळ्तिया इन्नु नीनु बिड़सु नोडोण एन बिड़सिया ईग हेळ्बिट्टु बिड़सबेकु चीनी ए बरीतिया हंग नीटे बरीचिन क्याप एलिटी नोड़ एलिटी हुड़क सिक्तु या कलर तकोती मत है तको तोर्सी याव कलर तोर्स इले अदावल एला याव कलर अद याव कलर ब्लैक ಏನ್ ಬರೀತಿ ಏನದ ಮಾಡಿದ್ರ ಗುಮ್ಮ ಇದು ಗುಮ್ಮ ಇದು ಕೈಯು ಕೈ ಏನಂದ್ರದ ಇದು ಅದೇನ ಅದು ಅದು ಕೈ ಅದು ಡಾಗಿ 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 ಗುಮ್ಮ ಮತ್ತೇನ್ ಬಿಡಿಸ್ತಿ ಮತ್ತೇನ್ ಬಿಡಿಸ್ತಿ ಈಗ ಏನ್ ಬಿಡಿಸ್ತೀ ಈಗ ಸೋ ಫ್ರೆಂಡ್ಸ್ ಇವಾಗ ಹರ್ಷು ಆಟ ಆಡ್ತಾ ಇದ್ದ ಅಂತ ಹೇಳಿದ್ನಲ್ಲ ಪೇಂಟ್ ಎಲ್ಲ ಮಾಡಿ ಇವಾಗ ಸೈಕಲ್ ಆಡ್ತಾ ಇದ್ದಾನೆ ಸೋ ನಾನು ಅದಕ್ಕೆ ಇವಾಗ ಅನ್ನ ಸಾಂಬಾರು ಮಾಡೋಣ ಅಂದ್ಬಿಟ್ಟು ಬಂದಿದ್ದೀನಿ ಸೋ ಬೇಳೆ ಎಲ್ಲ ತೊಳೆದ್ಬಿಟ್ಟು ಬೇಳೆ ಟೊಮೆಟೊ ತೊಳೆದಿದ್ದೀನಿ ಚೆನ್ನಾಗಿ ಹೆಚ್ಚಿಬಿಟ್ಟು ಸೋ ಸ್ವಲ್ಪ ಪಾಲಕ್ ಸೊಪ್ಪು ಹಾಕಣ ಅಂತ ಸಾಂಬಾರಿಗೆ ಚೆನ್ನಾಗಿ ಬರುತ್ತೆ पालक स्वल्प चेना तोलबिट ऊरी तकबंदनल पालक सोपू अद्न हाकण अंत चेना पालक सोपू सांबारी हाक सो अदे बड़े सांबार नमदे मैसूर मैसूर हर्षु आटाड़ता स्वल्प ना आट आड़ोद्रे सांबारु स्वल्प टी इकोतनी हनर्डूवरे सारी ना टी कुड़ी अभ्यास फस्टू सारे बड़े कुर्चकोतनी सो वन सैडू बड़े कदे इन सैडू टी इकोतनी आमले कड़े सांबार रईस मे मुगते आटाड़ी
सो ಒಂದ ಕಡೆ ಬೆಳೆ ಇಟ್ಟಿದ್ದೀನಿ सो ಇನ್ನೊಂದ ಕಡೆ ನಾನು ಸ್ವಲ್ಪ ಟೀ ಮಾಡ್ಕೊತೀನಿ ಇವಾಗ सो ನಾನು ಟೀ ಮಾಡ್ಕೊಂಡು ಕೊಡ್ತು ಒಂದ ಸೈಡ್ ಸಾಂಬಾರು ಒಂದ ಸೈಡ್ ರೈಸ್ ಬೇಗ ಬೇಗ ಮಾಡ್ಕೊಂಡು ಬಿಡ್ತೀನಿ सो ಬೇಗ ಅಶುಗೆ ಊಟ ಮಾಡಿಸಬೇಕಾಗುತ್ತೆ ಯಾಕಂದ್ರೆ ಮಲಗಿ ಬಿಡ್ತಾನೆ ಅವನು ಅವನು ಊಟ ಮಾಡಿಸಿ ಮಲಸಿದ ಮೇಲೆ ನಾನು ಸ್ನಾನ ಪೂಜೆ ಕೆಲವೊಮ್ಮೆ ಬೇಗ ಆದ್ರೆ ಬೇಗ ಮಾಡ್ತೀನಿ ಕೆಲವೊಮ್ಮೆ ಕೆಲಸ ಜಾಸ್ತಿ ಇದ್ರೆ ಲೇಟ್ ಆಗಿ ಬಿಡುತ್ತೆ ಅದರಲ್ಲಿ ಇವಾಗ ನಿನ್ನೆ ಏನು ಊರಿಂದ ಬಂದಿದ್ವಿ ಸೋ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಇರೋದ್ರಿಂದ ನನಗೆ ಇವಾಗ ಸ್ವಲ್ಪ ಸ್ನಾನ ಪೂಜೆ ಎಲ್ಲ ಲೇಟ್ ಆಗ್ತಾ ಇದೆ ಕಿತಾಪತಿ ನಡೆಸಿದಾನೆ ಒಂದು ಸ್ವಲ್ಪ ಬರಿತಾನೆ ಒಂದು ಸ್ವಲ್ಪ ಆಡ್ತಾನೆ ಒಂದು ಸ್ವಲ್ಪ ಬಿಸ್ಕೆಟ್ ತಿಂತಾನೆ ಟೆರಸ್ ಮೇಲೆ ಒಗೆದು ಒಣಾಕಿದ್ದೆ ಬಟ್ಟೆನ ಮಳೆ ಬರೋ ಹಾಗಾಯ್ತು ಮಳೆ ಸ್ವಲ್ಪ ಸ್ವಲ್ಪ ಬರ್ತಾ ಇತ್ತು ಹಾಗಾಗಿ ಮತ್ತೆ ಎಲ್ಲ ತೊಯ್ದು ಬಿಡುತ್ತೆ ಅಂತ ಎಲ್ಲ ಬಟ್ಟೆ ತಗೊಂಡು ಹಿಂದೆ ಹಗ್ಗಕ್ಕೆ ಹಾಕ್ತಾ ಇದ್ದೆ ಅರ್ಶು ಒಂದೊಂದೇ ತೆಕ್ಕೊಡ್ತಾ ಇದ್ದ ನೋಡಿ ಬಟ್ಟೆನ ಸಾಂಬಾರಾಗಿ ಹಶುಗು ಊಟ ಮಾಡಿಸಿ ಮಲಸಿದೆ ಆಮೇಲೆ ನಾನು ಸ್ನಾನ ಪೂಜೆ ಎಲ್ಲ ಮಾಡಿ ಊಟ ಮಾಡಿದೆ ಸೋ ಇವಾಗ ಬೆಳಗ್ಗೆನೆ ಬಟ್ಟೆ ಒಗೆದು ಹಾಕಿಬಿಟ್ಟಿದ್ದೆ ಸ್ವಲ್ಪ ಬಿಸಿಲು ಬಿದ್ದಂಗೆ ಆಯಿತು ಹಾಗಾಗಿ ಬಟ್ಟೆ ಒಗೆದೋಣ ಸ್ವಲ್ಪ ಹೊತ್ತಿಗೆ ಮಳೆ ಬರಕ್ಕೆ ಸ್ಟಾರ್ಟ್ ಆಗಿಬಿಡ್ತು ಅಷ್ಟರಲ್ಲೇ ಸ್ವಲ್ಪ ಒಣಗಿದ್ವು ಸೋ ಜೋರಾಗಿ ಮಳೆ ಬರ್ತಾ ಇತ್ತು ಅಂತ ಎಲ್ಲ ತಗೊಂಡು ಇಲ್ಲಿ ಹಿಂದ್ಗಡೆ ಬಾಲ್ಕನಿಲಿ ಒಣಾಕಿದೆ ಮಳೆನೇ ನಿಂತು ಹೋಗ್ಬಿಡ್ತು ಇನ್ನು ಮತ್ತೆ ಪದೇ ಪದೇ ತೆಗೆದು ಹಾಕೋದು ಮಾಡೋದ್ಬೇಡ ಅಂತ ಹಾಗೆ ಬಿಟ್ಟಿದೆ ಈಗ ಆಲ್ರೆಡಿ ಎಲ್ಲ ಒಣಕೊಂಡ್ಬಿಟ್ಟಿದೆ ಸೋ ಇನ್ನೊಂದು ಸ್ವಲ್ಪ ತೆಳು ಇದ್ದಿದ್ದ ಬಟ್ಟೆ ಎಲ್ಲ ಒಣಕೊಂಡಿದೆ ಸ್ವಲ್ಪ ದಪ್ಪ ದಪ್ಪ ಇರೋದು ಅಷ್ಟೇ ಸ್ವಲ್ಪ ಹಸಿ ಇದೆ ಅಷ್ಟೇ ಸೋ ಆವಾಗ ಮಮ್ಮಿ ಮೈಸೂರಿಗೆ ಬಂದಾಗ ಇದು ಬೇಕಾಗುತ್ತೆ ಇಲ್ಲಿ ಸಣ್ಣ ಪುಟ್ಟ ಒಣಗಿದ್ರೆ ಆಯ್ತು ಅಂತ ಕಟ್ಟಿರೋದು ಅವರೇ ಇದನ್ನ ಸೋ ಇವಾಗ ಯೂಸ್ ಆಗ್ತಾ ಇದೆ ಮಳೆಗಾಲದಲ್ಲಿ ಸೋ ಎಲ್ಲ ಇಲ್ಲೇ ಹಾಕಿದ್ದೀನಿ ತುಂಬಾ ಬಟ್ಟೆನು ಹಿಡಿಯಲ್ಲ ಇಲ್ಲಿ ಇನ್ನೊಂದು ಕಟ್ಟಬೇಕಾಗುತ್ತೆ ಕಟ್ಟಕ್ಕೂ ಅಷ್ಟೊಂದು ಏನೂ ವ್ಯವಸ್ಥೆ ಇಲ್ಲ ಸೋ ನೋಡಬೇಕು ಕಟ್ಟಕ್ಕೆ ಬಂದ್ರೆ ಇನ್ನೊಂದು ಏನಾದರೂ ಕಟ್ಟಬೇಕು ಯಾಕಂದ್ರೆ ಮಳೆಗಾಲದಲ್ಲಿ ಮೇಲೆ ಒಣಕಕ್ಕಾಗಲ್ಲ ಟೆರೆಸ್ ಮೇಲ್ಗಡೆ ತುಂಬಾ ಮಳೆ ಬಂತು ಅಂದ್ರೆ ಎಲ್ಲ ತೊಯ್ದು ಹೋಗ್ಬಿಡುತ್ತೆ ಒಳಗಡೆ ಒಣಕಿದ್ರು ಬೇಗ ಒಣಗಲ್ಲ ಹಾಗಾಗಿ ಇಲ್ಲೇ ಗಾಳಿ ಗಾರ್ಕೊಳ್ಳುತ್ತೆ ಸೋ ಇಲ್ಲೊಂದು ಏನಾದರೂ ವ್ಯವಸ್ಥೆ ಮಾಡಬೇಕು ಹರ್ಷು ಮಲಗಿದಾನೆ ಊಟ ಮಾಡಿ ಇನ್ನು ಎದ್ದಿಲ್ಲ ಸೋ ಇವಾಗ ಆಲ್ರೆಡಿ 5 ಗಂಟೆ ಆಗಿದೆ ನಂದು ಸ್ವಲ್ಪ ಕ್ಲೀನಿಂಗ್ ಇತ್ತು ಇನ್ನ ಸ್ವಲ್ಪ ಹಾಗಾಗಿ ಲೇಟ್ ಆಯ್ತು ಸ್ನಾನ ಪೂಜೆ ಎಲ್ಲ ಸೋ ಇವಾಗ ಚೇತನ್ ಅವರು ಬಂದು ಹರ್ಷನ್ ಜೊತೆ ಹಾಗೆ ಮಲಗಿದ್ದಾರೆ ಸೋ ಇವಾಗ ನಾನು ಅವರಿಗೂ ಟೀ ಮಾಡಬೇಕು ಅವರಿಗೂ ಮಾಡಿ ನಾನು ಟೀ ಕುಡಿಬೇಕು ನೋಡಬೇಕು ಅಷ್ಟರಲ್ಲೇ ಹರ್ಷು ಹೇಳ್ತಾನೆ ನಾನು ಸ್ವಲ್ಪ ಹೊರಗಡೆ ಹೋಗೋದಿದೆ ಯಾಕಂದ್ರೆ ನಿನ್ನೆ ಏನು ಬಂದಿದ್ವಿ ಹರ್ಷು ಹಣ್ಣು ಅದು ಏನೂ ಇಲ್ಲ ಸೋ ಅವನಿಗೆ ಹಣ್ಣಿಲ್ಲ ಅಂದ್ರೆ ನಡೆಯಲ್ಲ ಅದಕ್ಕಾಗಿ ಸ್ವಲ್ಪ ಹಣ್ಣದು ತಗೊಂಡು ಹಾಗೆ ಹೊರಗಡೆ ಹೋಗಿ ತುಂಬ ದಿನ ಆಯಿತು ನಾನು ಗೋಲ್ಗಪ್ಪ ತಿಂದೆ ಹಾಗಾಗಿ ಹಣ್ಣು ತಗೊಂಡು ಗೋಲ್ಗಪ್ಪ ತಿನ್ಕೊಂಡು ಬರೋಣ ಅಂತ ಸೋ ಇವಾಗ ಫಸ್ಟ್ ಟೀ ಮಾಡ್ತೀನಿ ಆಮೇಲೆ ಮತ್ತೆ ನಾನು ನಿಮಗೆ ಸಿಗ್ತೀನಿ ಇವಾಗ ಹರ್ಷನು ಎದ್ದಿದ್ದ ನೋಡಿ ಅವನಿಗೂ ಬೂಸ್ಟ್ ಕೊಟ್ಟು ನಾವು ಟೀ ಕುಡೇನ ಅಂತ ಕೂತಿದ್ದೀವಿ ಬಿಸ್ಕೆಟ್ ತಿಂದು ಟೀ ಕುಡೇನ ಅಂದ್ಬಿಟ್ಟು
ಸೊ ಫ್ರೆಂಡ್ಸ್, ಇವಾಗ ಹೊರಗಡೆ ಹೋಗೋಕ್ಕೆ ರೆಡಿ ಆಗಿದ್ದೀನಿ. ಸೊ ಊರಿಗೆ ಹೋದಾಗ ಅದೇ ಟಾಪ್ ಹಾಕಿ 4 ದಿನಕ್ಕೆ ಅಂತ ಹೋಗಿ ಸ್ವಲ್ಪ ಟಾಪ್ ಇಟ್ಕೊಂಡು ಹೋಗಿದ್ದೆ, ಅದೇ ಟಾಪ್ಸ್ ಹಾಕಿ ಬೇಜಾರಾಗಿಬಿಟ್ಟಿತ್ತು. ಸೊ ಇವಾಗ ನಾನು ಈ ತ ಬ್ಲೂ ಕಲರ್ ಟಾಪು ಕೋಟ್ ಇರೋದು ಹಾಕಿದ್ದೀನಿ, ಜಾಕೆಟ್ ಇರೋದು. ಸೊ ಇವಾಗ ಹಣ್ಣು ತೊಗೊಂಡು ಹೇಳಿದ್ನಲ್ಲ ಗೋಲ್ಗಪ್ಪ ತಿಂದೆ ತುಂಬ ದಿನ ಆಯಿತು ಅಂತ, ಸೊ ಗೋಲ್ಗಪ್ಪ ತಿನ್ಕೊಂಡು ಬರೋಣ ಅಂತ ಹೊರಟಿದ್ದೀವಿ. ಸೊ ಬಂದಮೇಲೆ ಮತ್ತೆ ನಾನು ನಿಮಗೆ ಸಿಗ್ತೀನಿ ಫ್ರೆಂಡ್ಸ್. ಸೊ ಆಲ್ರೆಡಿ ಹರ್ಷು ಅವ್ರ ಪಪ್ಪ ಕೆಳಗಿಳಿದು ಹೋಗಿದ್ದಾರೆ, ಸೊ ನಾನು ಹೋಗಬೇಕು. ಸೊ ಬಂದಮೇಲೆ ಮತ್ತೆ ನಾನು ನಿಮಗೆ ಸಿಗ್ತೀನಿ. ಸೊ ಫ್ರೆಂಡ್ಸ್, ಹಣ್ಣೆಲ್ಲ ತೊಗೊಂಡು ಇವಾಗ ನೋಡಿ ಪಾರ್ಕಿಗೆ ಹರ್ಷನ ಆಡ್ಸಕ್ಕೆ ಬಂದಿದ್ದೀವಿ. ಅಲ್ಲೇ ಹೋಗ್ತಾ ರೋಡಲ್ಲಿ ಪಾರ್ಕ್ ಕಾಣಿಸ್ತು, ಹರ್ಷು ಬಿಡಲೇ ಇಲ್ಲ. ತುಂಬ ದಿನ ಆಗಿತ್ತಲ್ಲ ಅವನಿಗೂ ಪಾರ್ಕಲ್ಲಿ ಆಡದೆ, ಹಾಗಾಗಿ ನಾವು ಕರ್ಕೊಂಡು ಹೋದ್ವಿ. ತುಂಬಾ ಖುಷಿ ಆಗಿಬಿಟ್ಟಿದ್ದ ಅವನು, ನೋಡಿ ಹೆಂಗೆ ಆಡ್ತಾ ಇದ್ದಾನೆ ಅಂತ. ಚೆನ್ನಾಗದವಲ್ಲ ಚಿನ್ನಿ, ಇಲ್ಲಿ ಕುಕ್ಕದ್ದು ಚೆನ್ನೈತಲ್ಲ ಇದು. ಸೊ ಎಲ್ಲ ಆಟ ಆಡಿ ನೋಡಿ, ಇಲ್ಲಿ ವ್ಯಾಯಾಮ ಮಾಡೋದು ಹತ್ತು ಕೂತು ಇದ್ದು ಹೇಗೆ ಮಾಡ್ತಾ ಇದ್ದಾನೆ ಅಂತ ಅವನು. ಫ್ರೆಂಡ್ಸ್, ಜಸ್ಟ್ ಮನೆಗೆ ಬಂದ್ವಿ, ನೋಡಿ ಹರ್ಷು ಐಸ್ ಕ್ರೀಮ್ ತಿಂತಾ ಇದ್ದಾನೆ, ಒಂದು ಕ್ಯಾಂಡಿ ಒಂದು ಕೋನು ತೊಗೊಂಡಿದ್ವಿ. ಸೊ ಫ್ರೆಂಡ್ಸ್, ಈಗ ಜಸ್ಟ್ ಬಂದ್ವಿ ಹೊರಗಡೆಯಿಂದ, ಹರ್ಷುಗೆ ಪಾರ್ಕಲ್ಲಿ ಆಟ ಆಡಿಸ್ಕೊಂಡು ಎಲ್ಲ ಹಣ್ಣು ತೊಗೊಂಡು ಗೋಲ್ಗಪ್ಪ ತಿನ್ಕೊಂಡು ಬಂದ್ವಿ. ಹರ್ಷುಗೂ ಗೋಲ್ಗಪ್ಪ ಅಂದರೆ ತುಂಬ ಇಷ್ಟ, ಅವನು ಕೂಡ ತಿಂದ. ಸೊ ನೋಡಿ, ನನಗೆ ದ್ರಾಕ್ಷಿ ಹಣ್ಣು ಬೇಕಂದ, ಸೊ ಹಾಗಾಗಿ ತುಂಬ ಏನು ತೊಗೊಂಬಂದಿಲ್ಲ, ಹಾಗಾಗಿ ದ್ರಾಕ್ಷಿ ಹಣ್ಣು ತೊಗೊಂಬಂದಿದ್ದೀವಿ. ನೆಕ್ಸ್ಟು ಬೇಬಿ ಕಾರ್ನು ನಾ ತಗೊಂಡೆ, ನನಗೆ ತುಂಬಾ ಇಷ್ಟ ಬೇಬಿ ಕಾರ್ನ್ 65 ಅಂದ್ರೆ. ಸೊ ಹಾಗಾಗಿ ನೋಡೋಣ, ಬೇಬಿ ಕಾರ್ನ್ 65 ಮಾಡ್ಕೊಂಡು ತಿನ್ನೋಣ ಅಂದ್ಬಿಟ್ಟು ತಗೊಂಬಂದಿದ್ದೀನಿ. ನನಗೆ ತುಂಬಾ ಇಷ್ಟ ಬೇಬಿ ಕಾರ್ನ್ 65 ಅಂದ್ರೆ, ತುಂಬಾನೇ ಟೇಸ್ಟಿ ಆಗುತ್ತೆ. ನೋಡೋಣ, ಆದ್ರೆ ಖಂಡಿತ ವಿಡಿಯೋ ಶೇರ್ ಮಾಡ್ತೀನಿ ಇದನ್ನ ಕೂಡ, ಬೇಬಿ ಕಾರ್ನ್ 65 ಮಾಡೋ ವಿಡಿಯೋ ಕೂಡ ಖಂಡಿತ ಆದ್ರೆ ಶೇರ್ ಮಾಡ್ತೀನಿ. ಸೊ ನೆಕ್ಸ್ಟ್ ಅವನಿಗೆ ಆಪಲ್, ಆಪಲ್ ಅಂದ್ರೂ ಕೂಡ ತುಂಬಾ ಇಷ್ಟ. ಇದಿಷ್ಟ ಇದಿಷ್ಟ ಅನ್ನೋಕ್ಕಿಂತ ಎಲ್ಲ ಹಣ್ಣು ತುಂಬಾ ಇಷ್ಟ ಅವನಿಗೆ, ಅದರಲ್ಲೇ ಆಪಲ್ ಅಂದ್ರೆ ತುಂಬಾ ಇಷ್ಟ, ಮತ್ತೆ ವಾಟರ್ ಮಿಲನ್ ಅಂದ್ರೆ ಇಷ್ಟ ಅವನಿಗೆ. ಸೊ ಇವಾಗ ಆಪಲ್ ಮತ್ತೆ ಬಾಳೆಹಣ್ಣು, ಬಾಳೆಹಣ್ಣು ಅಂತ ತಗೊಂಬಂದಿದೀವಿ. ಬಾಳೆಹಣ್ಣು ಅಷ್ಟೇ, ಏನಾದ್ರೂ ಜಾಸ್ತಿ ಊಟ ಮಾಡಂಗ ಅನ್ಸ್ಲಿಲ್ಲ ಅಂದ್ರೆ ಅವನು ಬಾಳೆಹಣ್ಣು ತಿನ್ನೋದ್ ಜಾಸ್ತಿ, ಹಾಗಾಗಿ ಅವನಿಗೆ ಒಟ್ಟಿನಲ್ಲಿ ಅವನಿಗೆ ಹಣ್ಣು ಕಾಯಂ ಇರಲೇಬೇಕು. ಸೊ ಅದಕ್ಕಾಗಿ ಬಾಳೆಹಣ್ಣು ತಗೊಂಬಂದ್ವಿ. ಮತ್ತೆ ಸೀತಾಫಲ ಕೇಳ್ದ, ಬಟ್ ಅಲ್ಲಿ ಒಂದ್ ಚೆನ್ನಾಗಿರ್ಲಿಲ್ಲ, ತುಂಬಾ ಕಡೆ ಬಂದಿರ್ಲಿಲ್ಲ, ಎರಡ್ ಕಡೆ ಅಷ್ಟೇ ಇತ್ತು, ಚೆನ್ನಾಗಿರ್ಲಿಲ್ಲ, ನಾಳೆ ಜಿಬ್ ಬರುತ್ತೆ ಅಂದಿದ್ದಾರೆ. ಸೊ ಅದನ್ನೊಂದು ಇನ್ನೊಂದು 2 ಡೇಸ್ ಬಿಟ್ಟು ತಗೊಂಬರ್ಬೇಕು. ಸೊ ಈಗ ಇದನ್ನೆಲ್ಲ ನಾನು ವಾಶ್ ಮಾಡಿ ಫ್ರಿಡ್ಜ್ ಅಲ್ಲಿ ಎತ್ತಿರ್ತೀನಿ, ಯಾಕಂದ್ರೆ ಅವನಿಗೆ ಒಂದೊಂದ್ಸರಿ ಅವನೇ ತಗೊಂಡು ತಿನ್ನಕ್ ಹೋಗ್ಬಿಡ್ತಾನೆ, ಹಾಗಾಗಿ ಕ್ಲೀನಾಗಿ ತಂದ ತಕ್ಷಣ ಎಲ್ಲ ಕ್ಲೀನಾಗಿ ತೊಳೆದ್ಬಿಟ್ಟು ಫ್ರಿಡ್ಜ್ ಅಲ್ಲಿ ಇಡ್ತೀನಿ.
ಆಯ್ತಾ ಅಪ್ಪಿ ಏನೋ ಮಾಡ್ತಿದೀಯಾ ನೋಡಿ ನಾನೆಲ್ಲ ಹಣ್ಣು ತೊಳೆದಿಟ್ಟು ಬರೋದ್ರಲ್ಲೇ ಎಷ್ಟು ಕಿತಾಪತಿ ನೆಸಿದಾನೆ ಅಂತ ನೋಡಿ ಅದನ್ನ ನಾಳೆ ಇರಲಿ ಕೋನ್ ಐಸ್ಕ್ರೀಮ್ ಅಂತ ಇಟ್ರೆ ಆಲ್ರೆಡಿ ತಗೊಂಡು ಅದನ್ನು ಕೂಡ ತಿಂತಾ ಇದ್ದಾನೆ ಇವಾಗ ಒಂದು ಕ್ಯಾಂಡಿ ತಿಂದಿದ್ದಾನೆ ಸೋ ಇವಾಗ ಕೋನ್ ಕೂಡ ತಿಂತಿದ್ದಾನೆ ನೋಡಿ ಐಸ್ಕ್ರೀಮ್ ಅಂದ್ಬಿಟ್ರೆ ಅವನಿಗೆ ನೋಡಿ ಹೆಂಗ್ ಮಾಡ್ತಾನೆ ನಾಳೆ ಇಟ್ಟಿರಲಿಲ್ಲ ಚಿನ್ನಿ ನಾಳೆ ತಿನ್ನು ಅಂತ ಹೇಳಿರಲಿಲ್ಲ ನನಗೆ ಮತ್ತೆ ಯಾಕೆ ತಗೊಂಡೆ ಅದನ್ನ ನೋಡಿ ಜಾರ್ಬಂಡಿ ಮೇಲೆ ಕೂತ್ಕೊಂಡು ಹೆಂಗ್ ಟಿವಿ ನೋಡ್ತಾ ಕೋನ್ ಐಸ್ ಕ್ರೀಮ್ ತಿಂತಾ ಇದ್ದಾನೆ ಅಂತ ಸೊ ಫ್ರೆಂಡ್ಸ್ ಹಣ್ಣೆಲ್ಲ ತೊಳೆದಿಟ್ಟು ಬಂದೆ ನಾ ಹಣ್ಣು ತೊಳೆದಿಟ್ಟು ಬರೋದ್ರಲ್ಲೇ ಹರ್ಷು ನೋಡಿ ನಾಳೆಗಂತ ಕೋನ್ ಐಸ್ ಕ್ರೀಮ್ ಇಟ್ಟಿದ್ದೆ ಒಂದು ಕ್ಯಾಂಡಿ ತಿಂದಿದ್ದಾನೆ ಇವಾಗ ಅದನ್ನು ತಿಂತಾ ಕೂತಿದ್ದಾನೆ ಹೀಗೆ ಮಾಡ್ತಾನೆ ನಾವು ಮಾರನೇ ದಿನಕ್ಕೆ ಇರಲಿ ಅಂತ ಒಂದೆರಡು ಎಕ್ಸ್ಟ್ರಾ ತೊಗೊಂಬಂದ್ಬಿಟ್ರೆ ಮುಗೀತು ನೋಡಿದ್ನಂದರೆ ಕಂಟಿನ್ಯೂ ತಿಂತಾ ಇರ್ತಾನೆ ಐಸ್ ಕ್ರೀಮು ಅಷ್ಟೊಂದಿಷ್ಟ ಅವನಿಗೆ ಬಟ್ ಕೋಲ್ಡ್ ಆಗುತ್ತಲ್ಲ ಈ ಟೈಮಲ್ಲಿ ತುಂಬ ದಿನ ಆಗಿತ್ತು ಅವನು ಐಸ್ ಕ್ರೀಮ್ ತಿಂದೆ ಅದೇ ಸಾಗರಕ್ಕೆ ಹೋದಾಗ ಒಂದು ಟೈಮ್ ತಿಂದಿದ್ದ ಸೊ ಹಾಗಾಗಿ ಇರಲಿ ಪಾಪ ತುಂಬ ದಿನ ಆಗಿದೆ ಅಂತ ಕೊಡಿಸಿದ್ರೆ ನೋಡಿ ಇವಾಗ ಕಂಟಿನ್ಯೂಸ್ ಆಗಿ ಎರಡು ತಿಂತಾ ಇದ್ದಾನೆ ಸೊ ಟಿ ವಿ ನೋಡ್ತಾ ತಿಂತಿದ್ದಾನೆ ನಾವು ಸ್ವಲ್ಪ ಹೊತ್ತು ಟಿ ವಿ ನೋಡಿ ಅಡುಗೆ ಏನಿಲ್ಲ ಮಧ್ಯಾಹ್ನ ಸಾಂಬಾರ್ ಇದೆ ಸೊ ರೈಸ್ ಅಷ್ಟೇ ಮಾಡೋದು ಚೇತನ್ ಅವರು ಈಗ ಜಸ್ಟ್ ಹಂಗೆ ಹೊರಗಡೆ ಹೋಗಿದ್ದಾರೆ ಸೊ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇಲ್ಲಿಗೆ ನಿಮಗೆ ಖಂಡಿತ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ವಿಡಿಯೋನ ಶೇರ್ ಮಾಡಿ ಹಾಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡೋದನ್ನ ಕೂಡ ಮರಿಬೇಡಿ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್.